ನಮಸ್ಕಾರ ಸ್ನೇಹಿತರೆ ಭಾರತೀಯ ಚಿತ್ರರಂಗದ ಖ್ಯಾತ ನಟ ಟೈಗರ್ ಪ್ರಭಾಕರ್ ಬಾಳಿನಲ್ಲಿ ನಡೆದ ದುರಂತ ಘಟನೆ ಹಲವರಿಗೆ ಗೊತ್ತಿರಕ್ಕಿಲ್ಲ ಅವರು ಗ್ಯಾಂಗ್ರಿಂಗ್ ಕಾಯಿಲೆಯಿಂದ ತೀರಿಕೊಂಡಿದ್ದು ಬಹುತೇಕರಿಗೆ ಗೊತ್ತಿದೆ ಆದರೆ ಆ ಗ್ಯಾಂಗ್ರಿಂಗ್ಗೆ ನಟ ಟೈಗರ್ ಪ್ರಭಾಕರ್ ತುತ್ತಾಗಿದ್ದು ಹೇಗೆ ಅದರ ಹಿಂದಿನ ಅಸಲಿಯತ್ತೇನು ಎಂಬುದು ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಹಾಗಿದ್ದರೆ ನಟ ಟೈಗರ್ ಪ್ರಭಾಕರ್ ಅವರ ಸಾವಿನ ಹಿಂದಿನ ಘಟನೆಯ ಘೋರ ದುರಂತ ಕಥೆಯ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲಿದೆ ನೋಡಿ ನಟ ಟೈಗರ್ ಪ್ರಭಾಕರ್ ಅವರು ವಿಲ್ಲನ್ ಪಾತ್ರದ ಹೊರತಾಗಿಯೂ ಸಾಕಷ್ಟು ಸಿನಿಮಾಗಳಲ್ಲಿ ನಾಯಕರಾಗಿಯೂ ನಟಿಸಿದ್ದಾರೆ ಅವರು ಒಳ್ಳೆಯ ಫುಟ್ಬಾಲ್ ಪ್ಲೇಯರ್ ಆಗಿದ್ದರು ಜಿಮ್ ಕಸರತ್ತು ಎಲ್ಲ ಮಾಡಿಕೊಂಡು ತಮ್ಮ ದೇಹವನ್ನ ಚೆನ್ನಾಗಿ ಇಟ್ಟುಕೊಂಡಿದ್ದರು ಅಮ್ಮನ ಬಳಿ ಹಠ ಮಾಡಿ ಒಂದು ಬುಲೆಟ್ ಬೈಕ್ ಕೂಡ ಖರೀದಿ ಮಾಡಿದ್ದರು ಅದರಲ್ಲೇ ಓಡಾಡುತ್ತಿದ್ದರು ಟೈಗರ್ ಪ್ರಭಾಕರ್ ಅದೊಂದು ದಿನ ಜಿಮ್ ಹೋಗಿಸಿ ಮನೆಗೆ ಬರುತ್ತಿದ್ದ ಟೈಗರ್ ಪ್ರಭಾಕರ್ ಅವರ ಬೈಕಿಗೂ ಎದುರುಗಡೆ ಬರುತ್ತಿದ್ದ ಲಾರಿಗೂ ಅಪಘಾತವಾಗಲಿತ್ತು ಅದನ್ನು ತಪ್ಪಿಸುವ ಪ್ರಯತ್ನದಲ್ಲಿ ನಟ ಟೈಗರ್ ಪ್ರಭಾಕರ್ ಅವರು ಎದುರುಗಡೆ ಇದ್ದ ಮೋರಿಗೆ ಹೋಗಿ ಬಿದ್ದಿದ್ದರು ಜೀವವೇನೋ ಉಳಿದಿತ್ತು ಆದರೆ ಕಾಲಿಗೆ ವಿಪರೀತ ಪೆಟ್ಟು ಬಿದ್ದಿತ್ತು ಟ್ರೀಟ್ಮೆಂಟ್ ಗೆಂದು ಆಸ್ಪತ್ರೆಗೆ ಹೋಗಿ ಸೇರಿಕೊಂಡರು ವೈದ್ಯರು ಆರಂಭದಲ್ಲೇ ಲಂಚ ಕೇಳಿಬಿಟ್ಟರಂತೆ ಆದರೆ ಟೈಗರ್ ಪ್ರಭಾಕರ್ ಅವರು ಲಂಚ ಕೊಡೋದಿಲ್ಲ ಅಂತ ನೇರ ನೇರವಾಗಿಯೇ ಹೇಳಿದ್ರಂತೆ ಲಂಚ ಕೊಡೋದಿಲ್ಲ ಎಂದಿದ್ದ ನಟ ಟೈಗರ್ ಪ್ರ ಪ್ರಭಾಕರ್ ಅವರ ಮೇಲಿನ ಕೋಪಕೋ ಅಥವಾ ಬೈ ಮಿಸ್ಟೇಕೋ ಏನೋ ವೈದ್ಯರು ಪ್ರಭಾಕರ್ ಅವರ ಮುಖ್ಯ ರಕ್ತನಾಳವನ್ನೇ ಕತ್ತರಿಸಿ ಬಿಟ್ಟಿದ್ರಂತೆ ಟೈಗರ್ ಪ್ರಭಾಕರ್ ಅವರು ತಾಯಿಯ ಸ್ವತಃ ವೈದ್ಯ ಆಗಿದ್ರಿಂದ ಆ ವೈದ್ಯರು ಮಾಡಿದ್ದ ಎಡವಟ್ಟು ಗೊತ್ತಾಗಿತ್ತು ಆದರೆ ಅಷ್ಟರಲ್ಲಾಗಲೇ ಕಾಲ ಮೀರಿತ್ತು ಆಸ್ಪತ್ರೆಯಿಂದ ಮನೆಗೆ ತಾಯಿ ಕರೆದುಕೊಂಡು ಬಂದು ಆರೈಕೆ ಮಾಡಿದರು ಅವರನ್ನು ಆ ದುರಂತ ಘಟನೆ ಜೀವನವಿಡೀ ಕಾಡಿಬಿಡುತ್ತೆ ಇಡೀ ಘಟನೆ ನಟ ಟೈಗರ್ ಪ್ರಭಾಕರ್ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೆ ಅವರಿಗೆ ಆ ಗಾಯ ಗ್ಯಾಂಗ್ರಿನ್ ಆಗಿ ಬದಲಾಯಿತು ಜೀವ ಹಿಂಡುವ ಅದೇ ನೋವಿನಲ್ಲಿ ಅವರು ಹೇಗೋ ಬದುಕು ಸಾಗಿಸುತ್ತಿದ್ದರು ಆದರೆ ಗ್ಯಾಂಗ್ರಿನ್ ಕ್ರಮೇಣ ಹೆಚ್ಚುತ್ತಾ ಹೋಗಿ ಅದೇ ಅವರ ಸಾವಿಗೂ ಕಾರಣವಾಯಿತು ಟೈಗರ್ ಪ್ರಭಾಕರ್ ಅವರ ಜೀವನದಲ್ಲಿ ನಡೆದ ಬೈಕ್ ಅಪಘಾತ ವೈದ್ಯರು ಮಾಡಿದ ಎಡವಟ್ಟು ಅದರಿಂದ ಅವರಿಗೆ ಕಾಡಿದ ಗ್ಯಾಂಗ್ರಿನ್ ಹೀಗೆ ಎಲ್ಲಾ ಕಾರಣಗಳು ಸೇರಿ ನಟ ಟೈಗರ್ ಪ್ರಭಾಕರ್ ಅವರ ಜೀವನದ ಅಂತ್ಯಕ್ಕೆ ಕಾರಣವಾಯಿತು ಟೈಗರ್ ಪ್ರಭಾಕರ್ ಸಾವಿನ ಹಿಂದಿನ ದೊಡ್ಡ ಕರಾಳ ಸತ್ಯದ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು